ಲಗ್ಗೆರೆಯಲ್ಲಿರುವಂತಹ ಸಂತ ಜಾನ್ ಡಿ ಬಿಚೋ ಚರ್ಚ್ ಇಲ್ಲಿಗೆ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಜನವಸತಿ ಪ್ರದೇಶದಲ್ಲಿ ಈ ಚರ್ಚ್ ಇರೋದ್ರಿಂದ ಇಲ್ಲಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶವನ್ನ ನಾವು ಪಾಲಿಸ್ತಾ ಇದ್ದೀವಿ ಅಂತ ಚರ್ಚ್ನ ಫಾದರ್ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಲಗ್ಗೆರೆಯಲ್ಲಿರುವಂತಹ ಚರ್ಚ್. ಇದು ಲೌಡ್ ಸ್ಪೀಕರ್ ದಂಗಲ್ ಹೆಚ್ಚಾಗ್ತಾ ಇದ್ದಂತೆ ಈಗ ಪೊಲೀಸರು ದೇವಾಲಯಗಳಿಗೆ ಮತ್ತು ಚರ್ಚ್ಗಳಿಗೆ ಮಸೀದಿಗಳಿಗೆ ನೋಟಿಸನ್ನು ಜಾರಿ ಮಾಡ್ತಾ ಇದ್ದಾರೆ. ಸೌಂಡ್ ಲಿಮಿಟ್ ಇಷ್ಟೇ ಇರಬೇಕು ಅಂತೇಳಿ ನೋಟಿಸ್ ನೀಡ್ತಾ ಇರತಕ್ಕಂಥದ್ದು. ಈಗಾಗಲೇ ನಾವು ಮಸೀದಿಗಳಿಗೆ ಮತ್ತು ದೇವಾಲಯಗಳಿಗೆ ನೋಟಿಸ್ ನೀಡಿದ್ದನ್ನು ನೋಡಿದ್ವಿ. ಈಗ ಚರ್ಚ್ಗೂ ಕೂಡ ನೋಟಿಸ್ ನೀಡಿದ್ದಾರೆ. ಲಗ್ಗೆರೆ ರಾಜಗೋಪಾಲ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಲಗ್ಗೆರೆಯಲ್ಲಿರ್ತಕ್ಕಂತಹ ಸಂತ ಜಾನ್ ದಿ ಬ್ರಿಟೋ ಚರ್ಚ್ಗೂ ಕೂಡ ಈಗ ಈ ಒಂದು ನೋಟಿಸನ್ನು ನೀಡಿರುವಂಥದ್ದು. ಅಂದರೆ ಉಚ್ಚ ನ್ಯಾಯಾಲಯ ಮತ್ತು ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆ್ಯಕ್ಟ್ ಪ್ರಕಾರ 50 ಡೆಸಿಬಲ್ ನಿಮಗೆ ಇರಬಾರ್ದು. ಅಂದರೆ ನೀವೇನಾದರೂ ಲೌಡ್ ಸ್ಪೀಕರನ್ನು ಅಳವಡಿಸಿದ್ರೆ ಮತ್ತು ಮೈಕನ್ನು ಇಟ್ಟರೆ 50 ಡೆಸಿಬಲ್ಗಿಂತ ಹೆಚ್ಚು ಶಬ್ದ ಬರಬಾರ್ದು, 50 ಡೆಸಿಬಲ್ ಒಳಗಡೆ ಶಬ್ದ ಇರಬೇಕು ಅಂತ ಹೇಳಿ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಜನವಸತಿ ಪ್ರದೇಶ ಆಗಿರೋದ್ರಿಂದ ಈ ಜಾಗದಲ್ಲಿ ಹೆಚ್ಚು ಶಬ್ದ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಆಗುವಂಥ ಅನಾಹುತಗಳು ಆಗಬಾರ್ದು, ಜೊತೆಗೆ ಸೌಂಡ್ ವಿಚಾರದಲ್ಲಿ ಯಾವುದೇ ರೀತಿಯ ವಿವಾದಗಳು ಎದ್ದೇಳಬಾರ್ದು ಅಂತೇಳಿ ಮುಂಜಾಗ್ರತವಾಗಿ ರಾಜಗೋಪಾಲ ನಗರ ಪೊಲೀಸರು ಒಂದು ಚರ್ಚ್ಗೆ ನೋಟಿಸನ್ನು ನೀಡಿದ್ದಾರೆ. ಈಗಾಗಲೇ ರಾಜಗೋಪಾಲ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 4 ದೇವಾಲಯಗಳು ಮತ್ತು 4 ಮಸೀದಿಗಳಿಗೆ ನೋಟಿಸ್ ನೀಡಿದ್ದಾರೆ. ಈಗ ಒಂದು ಚರ್ಚ್ಗೂ ಕೂಡ ನೋಟಿಸ್ ನೀಡಿರುವಂಥದ್ದು ನಮಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಚರ್ಚು ಒಳಗಡೆ ಯಾವುದೇ ರೀತಿಯ 50 ಡೆಸಿಬಲ್ಗಿಂತ ಹೆಚ್ಚು ಈ ಒಂದು ಸೌಂಡನ್ನು ಇರಬಾರ್ದು, ಅದರ ಒಳಗಡೆ ಸೌಂಡ್ ಇರಬೇಕು ಅಂತೇಳಿ ನೋಟಿಸ್ ನೀಡಿದ್ದಾರೆ. ಹೀಗಾಗಿ ಇದಕ್ಕೆ ಚರ್ಚ್ನವರು ಕೂಡ ಪೂರಕವಾಗಿ ಸ್ಪಂದಿಸಿದ್ದು, ನಾವು ಹೆಚ್ಚು ಸೌಂಡನ್ನು ಇಡೋದಲ್ಲ, ಹೆಚ್ಚು ಸೌಂಡ್ ಬರುವಂಥ ಶಬ್ದವಾಹಕಗಳನ್ನು ಕೂಡ ನಾವು ಬಳಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಚರ್ಚಿನ ಒಳಗಡೆ ಕಡಿಮೆ ಡೆಸಿಬಲ್ ಬರುವಂಥ ಸ್ಪೀಕರ್ಗಳನ್ನು ಮಾತ್ರ ಇಟ್ಕೊಂಡಿದ್ದೀವಿ ಎನ್ನುವಂಥ ಮಾಹಿತಿಯನ್ನು ಪೊಲೀಸರಿಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಈಗ ಚರ್ಚ್ಗಳಿಗೂ ಕೂಡ ನೋಟಿಸನ್ನು ನೀಡ್ತಾ ಇದ್ದು, 50 ಡೆಸಿಬಲ್ ಮೀರ್ತಾರಾ, ಅದರ ಒಳಗಡೆ ಸೌಂಡ್ ಇರುತ್ತಾ, ಯಾವ ರೀತಿ ರೂಲ್ಸ್ಗಳನ್ನು ಪಾಲನೆ ಮಾಡ್ತಾರಂತ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.